ಈಗೇನು ಅವಶ್ಯ ಇಲ್ಲ ಅದಕ್ಕೆ ಇರೋದೆ 6 ತಿಂಗಳು ಇರೋದಕ್ಕ ಮತ್ತೆ ಅಡ್ಡಿಸ್ಕೊಂಡು ತಿಂಗಳಿಗೊಮ್ಮೆ ಡೆಲಿವರಿ ನಾವು ಕೇಳ್ಕೊಂಡು ಬರ್ತೀವಿ ಕೇಳ್ಕೊಂಡು ಬರ್ತೀವಿ ಅಂತ ಹೋಗ್ತಾರೆ ಬರ್ತಾರೆ ಅಷ್ಟೇ ಯಾರು ಚರ್ಚೆ ಮಾಡ್ತಾರೆ ಮಂತ್ರಿಮಂಡಲಕ್ಕೆ ಮಂತ್ರಿಮಂಡಲ ಮತ್ತೆ ಚುನಾವಣೆಗಳು ಬರ್ತಾವೆ ಸಾಕಷ್ಟು ದೇಶದಾಗ ಎಲ್ಲ ಚುನಾವಣೆ ಉಪಚುನಾವಣೆ ಅಲ್ಲಿಂದ ರಾಷ್ಟ್ರಪತಿ ಚುನಾವಣೆ ಉಪರಾಷ್ಟ್ರಪತಿ ಚುನಾವಣೆ ಒಂದು ಮಹಾನಗರ ಪಾಲಿಕೆ ಚುನಾವಣೆ ಮತ್ತು ಯಾವ್ಯಾವ ಪಂಚಾಯತ್ ಒಳಗೆ ಯಾರ್ಯಾರು ಸದಸ್ಯರು ಎತ್ತಾಗಿರ್ತಾರೆ ಅಂಥವ್ರು ಚುನಾವಣೆ ಹಿಂಗೆ ಹೇಳ್ಕೊತ ಹೋಗ್ಬಿಡ್ತಾರೆ ಪಾಪ ಮಂತ್ರಿ ಆಗೋರೆಲ್ಲ ದಿನ ಹೋಗಿ ಹೋಗಿ ಮಂತ್ರಿ ಈ ಸರ್ಕಾರ ಕೇಳಿಲ್ಲ ನೀವು ಮುಖ್ಯಮಂತ್ರಿಗಳ ಆಸೆ ಇಟ್ಟು ಅವರು ಮಂತ್ರಿ ಕೂಡ ಮಾಡ್ತೀವಿ ಮುಖ್ಯಮಂತ್ರಿ ಕೇಳಲ್ರಿ ಮಂತ್ರಿನೇ ಕೇಳ ಶಾಸಕರಾಗಿ ಇರ್ತಾರೆ ಹಿಂಗಾಗಿ ಆರಾಮದಿ ಈ ಮಂತ್ರಿ ಆಗ್ಬೇಕಂದ್ರೆ ಬರೀ ದಿಲ್ಲಿ ಹೋಗು ಅವ್ರ ಭೇಟಿಯಾಗು ಇವ್ರ ಭೇಟಿಯಾಗು ಮತಕ್ಷೇತ್ರ ಬಿಟ್ಟು ಬೆಂಗಳೂರಿನಾಗ ಬರೀ ಮುಖ್ಯಮಂತ್ರಿ ಮನೆ ಅಡ್ಡಾಡಿದೆ ರಾಜ್ಯಾಧ್ಯಕ್ಷ ಮನೆ ಅಡ್ಡಾಡಿದೆ ಅದು ಈಗ ಆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮತಕ್ಷೇತ್ರದಾಗ ಜನರು ಇನ್ನೂ ಸಾಕಷ್ಟು ಸಂಘ ಸಂಸ್ಥೆ ಅದಾವೆ ನಮ್ಮ ಅವು ಬೆಳವಣಿಗೆ ಆಗ್ತಾವೆ ಈ ಮಂತ್ರಿ ಆಗೋದಕ್ಕಿಂತ ಹೆಚ್ಚು ಅಧಿಕಾರನಿಗೆ ಈಗ ನಾವು ಅದಿ ಹೊಸ್ತೊಂದಿಲ್ಲ ಮುಖ್ಯಮಂತ್ರಿಗಳು ಏನು ನಮ್ಮ ಕೆಲಸ ಮಾಡಬೇಕೆಲ್ಲ ಮಾಡ್ಲಕ್ಕ ಹಿಂಗಾಗಿ ಎದಕ್ಕೆ ಮಂತ್ರಿ ಬೇಕು ಈಗ ಸೌಲಭ್ಯ ಸಲಾಗಿ ಮಂತ್ರಿ ಆಗ್ಬಿಡ್ತಾರೆ ರಾಜ್ಯದ ಜನ ನೀವೊಬ್ರು ಸೀನಿಯರ್ ಇದ್ದೀರಿ ಕೊಡ್ಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಮಾಡೋದು ಅವಾಗೇ ಮಾಡಬೇಕಾಗಿತ್ತು ಈಗ ಮಾಡಿ ಏನೂ ಉಪಯೋಗ ಇಲ್ಲ ಈಗ ನಾವು ಮಂತ್ರಿ ಆದರೂ ಅದ್ರದ್ದು ಉಪಯೋಗ ಇಲ್ಲ ನಿಗಮ ಮಂಡಳಿ ಬದಲು ಶಾಸಕರು ಏನು ಮಾಡಂಗದ ಇವರು ನಾವು ಮಂತ್ರಿ ನಿಗಮ ಮಂಡಳಿ ಆದರೂ ಶಾಸಕರ ಬದಲು ಕಾರ್ಯಕರ್ತರಿಗೆ ಕೊಡ್ಬೋದಾಗಿತ್ತು ಎಲ್ಲ ನಿಗಮ ಮಂಡಳಿಗಳು ವಿಸರ್ಜನೆ ಮಾಡಬೇಕಾಗಿತ್ತು ಪಾಪ ಹಳಿ ಕಾರ್ಯಕರ್ತರದಾರೆ 20-30 ವರ್ಷ ಪಕ್ಷ ಕಟ್ಟದವರು ಅಂಥವ್ರಿಗೂ ಅವಕಾಶ ಕೊಡಬೇಕು ಕೆಲವು ಮಂದಿಗೆ ಜೀವನದಾಗ ಎಮ್ ಎಲ್ ಎ ಆಗೋ ಅವಕಾಶ ಇರೋದಿಲ್ಲ ಇಂಥ ನಿಗಮ ಮಂಡಳಿ ಕೊಟ್ಟರೆ ಅವರು ಕಾರ್ಯಕರ್ತರು 30-40 ವರ್ಷ ದುಡಿದಿದ್ದಕ್ಕೆ ಸಾರ್ಥಕ ಆಗ್ತದೆ ಏನು ಮಾಡ್ತಾರೋ ಗೊತ್ತಿಲ್ಲ ಇಷ್ಟೆಲ್ಲ ಸಂಬಂಧಗಳಾದವು ಸರ್ ಮತ್ತು 2023 ಚುನಾವಣೆಯಲ್ಲಿ ಹೆಂಗೆ ಬರೋಸ್ ಮೇಲೆ ನರೇಂದ್ರ ಮೋದಿ ಅವರು ಅದಾರ ನಾಯಕತ್ವ ಯಾರು ರಾಜ್ಯ ನಾಯಕ ನರೇಂದ್ರ ಮೋದಿ ಅವರ ಮ್ಯಾಗನೇ ನಾವು ಬರೋದೇನು ಮ್ಯಾಗ ರಾಜ್ಯ ಸರ್ಕಾರದಲ್ಲಿ ಯಾರು ಪ್ರಬಲ ನಾಯಕ ರಾಜ್ಯ ನಾಯಕರು ಯಾರು ನರೇಂದ್ರ ಮೋದಿ ಅವರ ಆಶೀರ್ವಾದ ಬೊಮ್ಮಾಯಿ ಅವ್ರ ನಾಯಕತ್ವನ ಯಡಿಯೂರಪ್ಪ ನಾಯಕತ್ವ ನಾ ಹೇಳೋದು ನರೇಂದ್ರ ಮೋದಿ ಅವ್ರ ನಾಯಕತ್ವ ಅಷ್ಟೇ ರಾಜ್ಯ ನಾಯಕತ್ವ ಬದ್ದಿಲ್ಲ ಪಂಚಾಂಶಾಲಿ ಮೀಸಲಾತಿ ಬಗ್ಗೆ ಏನು ಮೀಸಲಾತಿ ಹೋರಾಟ ಮಾಡಿದ್ರು ಎರಡು